ನಿಜವಾಗಿ ಮೈಸೂರಿನಲ್ಲೂ ಕೂಡ ಈ ರಾಜ್ಯ ಸರ್ಕಾರ 10 ದಿನಗಳ ನೈಟ್ ಕರ್ಫ್ಯೂವನ್ನು ಏನು ಜಾರಿ ಮಾಡಿದೆ ಅದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗಿರತಕ್ಕಂತದ್ದು ಬಹಳ ಪ್ರಮುಖವಾಗಿ ಸಂಘ ಸಂಸ್ಥೆಗಳ ಒಕ್ಕೂಟ ಮೊದಲ ಬಾರಿಗೆ ಇದನ್ನ ವಿರೋಧ ವ್ಯಕ್ತಪಡಿಸ್ತು ಅದರ ಜೊತೆಗೆ ಹೋಟೆಲ್ ಮಾಲೀಕರು ಕೂಡ ರಾಜ್ಯ ಸರ್ಕಾರ ಓಡಿಸಿರತಕ್ಕಂತ ನೈಟ್ ಕರ್ಫ್ಯೂ ಏನಿದೆ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿರತಕ್ಕಂತದ್ದು ಅದಕ್ಕೆ ಬಹಳ ಪ್ರಮುಖವಾದ ಕಾರಣ ಅಂತ ಹೇಳಿದ್ರೆ ಈ ಒಂದು 10 ದಿನಗಳ ಏನು ಹೊಸ ಹೊಸ ಆಚರಣೆ ಸಂದರ್ಭ ಇರುತ್ತೆ ಆ ಸಂದರ್ಭದಲ್ಲಿ ಮೈಸೂರಿಗೆ ಪ್ರವಾಸೋದ್ಯಮವನ್ನ ನೆಚ್ಚಿಕೊಂಡು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಾರೆ ಪ್ರವಾಸೋದ್ಯಮದ ಜೊತೆ ಜೊತೆಗೆ ಇರತಕ್ಕಂತ ಹೋಟೆಲ್ ಉದ್ಯಮ ಏನಿದೆ ಅದರಿಂದ ಹೆಚ್ಚು ಒಂದಷ್ಟು ವ್ಯಾಪಾರ ವಹಿವಾಟು ನಡೆಯುತ್ತೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ಇದ್ದರು ಆದರೆ ರಾಜ್ಯ ಸರ್ಕಾರ ಈಗ ನೈಟ್ ಕರ್ಫ್ಯೂ ಅನ್ನೋ ಒಂದು ಕಡೆ ಏರಿದೆ ಹೋಟೆಲ್ಗಳಲ್ಲಿ 50-50 ಅನುಪಾತಕ್ಕೆ ಒಳಗಾಗಬೇಕು ಅನ್ನೋದನ್ನು ಕೂಡ ಹೇಳಿದೆ ಇದೆಲ್ಲವೂ ಕೂಡ ಈಗ ಹೋಟೆಲ್ ಮಾಲೀಕರನ್ನ ಕಂಗೆಡಿಸಿರತಕ್ಕಂತದ್ದು ಏನು ಹೊಸ ವರ್ಷ ಆಚರಣೆಯಲ್ಲಿ ಒಂದಷ್ಟು ಒಳ್ಳೆ ವ್ಯಾಪಾರವನ್ನು ನಿರೀಕ್ಷೆ ಮಾಡಿದ್ರು ಅದು ಒಂದಷ್ಟು ಕುಂಠಿತ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಅದಕ್ಕಾಗಿ ಅವರ ವಿರೋಧ ಇರತಕ್ಕಂತದ್ದು ಬನ್ನಿ ಹೋಟೆಲ್ ಮಾಲೀಕರನ್ನ ಮಾತನಾಡಿಸೋಣ ಸರಿಗ ರಾಜ್ಯ ಸರ್ಕಾರ ಇವತ್ತಿನಿಂದ ಏನು ನೈಟ್ ಕರ್ಫ್ಯೂ ಮಾಡಿದೆ ಅದು ತಮ್ಮ ವ್ಯಾಪಾರದ ಮೇಲೆ ಯಾವ ರೀತಿಯಾದ ಪರಿಣಾಮವನ್ನು ಬೀರ್ತಾ ಇದೆ ಸರ್ ಸರ್ ಇದು ಅವೈಜ್ಞಾನಿಕ ತುಂಬಾ ದುಷ್ಪರಿಣಾಮ ಬೀರ್ತಾ ಇದೆ ಸರ್ಕಾರಕ್ಕೆ ನಾವು ಪ್ರಾಂಪ್ಟ್ ಆಗಿ ಟ್ಯಾಕ್ಸ್ ಕಟ್ಕೊಂಡು ಬಂದಿದ್ದೀವಿ ಈಗ ಒಳ್ಳೆ ಸೀಸನ್ ಅಲ್ಲಿ ವ್ಯಾಪಾರ ನಡೆಯೋ ಸೀಸನ್ ಅಲ್ಲಿ ನೀವು ಇದ್ದಕ್ಕಿದ್ದಂಗೆ ನೈಟ್ ಕರ್ಫ್ಯೂ ಇದು 50% ಕೆಪಾಸಿಟಿ ಅಂದ್ರೆ ತುಂಬಾ ತೊಂದರೆ ಆಗ್ತದೆ ನೀವು ಕೋವಿಡ್ ಲಸಿಕೆ ತಗೊಳ್ಳಕ್ಕೆ ಹೇಳಿ ಮಾಸ್ಕ್ ಹಾಕೊಳ್ಳಕ್ಕೆ ಹೇಳಿ ಸ್ಯಾನಿಟೈಜರ್ ಮಾಡ್ಕೊಳ್ಳಕ್ಕೆ ಹೇಳಿ ಒಪ್ಪಣ ಅದು ಬಿಟ್ಬಿಟ್ಟು ನೀವು ರಾತ್ರಿ 10 ಗಂಟೆಗೆ ಕ್ಲೋಸ್ ಮಾಡಿ ಅಂತ ಹೇಳಿದ್ರೆ ತುಂಬಾ ತೊಂದರೆ ಆಗ್ತದೆ ಇದು ಅಂತಾರಾಷ್ಟ್ರೀಯ ಟೂರಿಸ್ಟ್ ಅವರೆಲ್ಲ ಬರುವಂತ ಪ್ಲೇಸ್ ವಿದೇಶಿ ಪ್ರವಾಸಿಗರು ದೇಶಿ ಪ್ರವಾಸಿಗರೆಲ್ಲ ಬರುವಂತ ಟೈಮ್ ಅಲ್ಲಿ ನೀವು 10 ಗಂಟೆ ಬಾಗ್ಲ ಹಾಕಿಂದ್ರೆ ಹೊರಗಡೆ ಊರಿಂದ ಬಂದವರಿಗೆ ಊಟ ತಿಂಡಿ ಹಾಗೆ ಇದು ಎಸೆನ್ಷಿಯಲ್ ಸರ್ವಿಸ್ ರಾತ್ರಿ 10 ಗಂಟೆ ಮೇಲೆ ಬಂದವರು ಊಟ ತಿಂಡಿ ಎಲ್ಲಿ ಹೋಗಬೇಕು ಇವರು 9 ವರೆಗೆ ಬ್ಯಾರಿಕೇಡ್ ಹೇಳ್ತೀನಿ ಕ್ಲೋಸ್ ಮಾಡಿಸ್ತೀನಿ ಅಂತೆಲ್ಲ ಹೇಳ್ತಾರೆ ಇದು ತುಂಬಾ ತೊಂದರೆ ಆಗ್ತದೆ ಟೂರಿಸ್ಟರ್ಸ್ ಗೆ ಅಂತ ತುಂಬಾ ತೊಂದರೆ ನಾವು ಟ್ಯಾಕ್ಸ್ ಕಟ್ಟಕ್ಕೂ ತೊಂದರೆ ಆಗ್ತದೆ ನಮಗೆ ವರ್ಷದಲ್ಲಿ ಎರಡೇ ಸಲ ನಡೆಯೋದು ದಸರಾದಲ್ಲಿ ಒಂದು ವ್ಯಾಪಾರ ನಡೀತದೆ ಕ್ರಿಸ್ಮಸ್ ಅಲ್ಲಿ ನಡೀತದೆ ನೀವು ಇದ್ದಕ್ಕಿದ್ದಂಗೆ ನೈಟ್ ಕರ್ಫ್ಯೂ ಮಾಡಿ ಸೋಷಿಯಲ್ ಡಿಸ್ಟೆನ್ಸ್ ಮಾಡಿ ಅದು ಮಾಡಿ ಇದು ಮಾಡಿ ತುಂಬಾ ಇದನ್ನು ಹೇಳ್ತಾ ಇದ್ದೀನಿ ಅದು ಅವೈಜ್ಞಾನಿಕ ಬೇಕಾದ್ರೆ ಸ್ಯಾನಿಟೈಸರ್ ಮಾಡಕ್ಕೆ ಹೇಳಿ ಮಾಸ್ಕ್ ಹಾಕೊಳ್ಳಕ್ಕೆ ಹೇಳಿ ಅದೆಲ್ಲ ಮಾಡೋಣ ದೋಸ್ತ್ ವ್ಯಾಕ್ಸಿನೇಷನ್ ತಗೊಳಕ್ಕೆ ಹೇಳಿ ತಗೊಳ್ಳೋಣ ವ್ಯಾಕ್ಸಿನೇಷನ್ ಎಲ್ಲರೂ ತಗೊಂಡಿದ್ದೀವಿ ನಮ್ಮ ಸ್ಟಾಫ್ಗೆಲ್ಲ ವ್ಯಾಕ್ಸಿನೇಷನ್ ಆಗಿದೆ ಇದ್ದಕ್ಕಿದ್ದಂಗೆ 10 ಗಂಟೆಗೆ ಮಾಡಿ ನೀವು ನೈಟ್ ಕರ್ಫ್ಯೂ ಮಾಡಿ ಅಂದ್ರೆ ಇದು ತುಂಬಾ ಅವೈಜ್ಞಾನಿಕ ತುಂಬಾ ತೊಂದರೆ ಆಗ್ತದೆ ವ್ಯಾಪಾರಸ್ಥರಿಗೆ ಮೇಡಮ್ ಈಗ ಏನಂತ ಹೇಳಿದ್ರೆ ಹೊಸ ವರ್ಷಾಚರಣೆ ಇದೆ ಜೊತೆಗೆ ಮೈಸೂರಿನಲ್ಲಿ ಫ್ಲವರ್ ಶೋ ಕೂಡ ಇದೆ ಅರಮನೆಯಲ್ಲಿ ಜೊತೆಗೆ ಝೂ ಕೂಡ ಮಂಗಳವಾರವೂ ಕೂಡ ಓಪನ್ ಇರುತ್ತೆ ಯಾವ ತರದ ಒಂದು ವ್ಯಾಪಾರವನ್ನು ನಿರೀಕ್ಷೆ ಮಾಡಿದ್ರಿ ಅರೆ ನೈಟ್ ಕರ್ಫ್ಯೂ ಹೇಳಿದ ಮೇಲೆ ವ್ಯಾಪಾರ ಯಾವ ತರ ಡಲ್ ಆಗಿದೆ ತುಂಬಾ ನಿರೀಕ್ಷೆ ಮಾಡಿದ್ವಿ ಸರ್ ನಾವು ವ್ಯಾಪಾರನ ತುಂಬಾ ಇರುತ್ತೆ ಹಂಗಿರುತ್ತೆ ಅಂತ ನಾವು ಏನೇನೋ ನಮ್ಮ ಎಕ್ಸ್‌ಪೆಕ್ಟೇಷನ್ ಏ ಬೇರೆ ಇರುತ್ತೆ ಹಾಗಾಗಿ ಮಧ್ಯದಲ್ಲಿ ಸಡನ್ ಆಗಿ ಈಗ ಬಂದು ನೀವು ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ನೈಟ್ ಕರ್ಫ್ಯೂ ಮಾಡಬೇಕು ಅಂದ್ರೆ ನಮಗೂ ತೊಂದ್ರೆನೇ ಟೂರಿಸ್ಟ್ ಗಳಿಗೂ ತೊಂದ್ರೆನೇ ಸರ್ ಅಕಸ್ಮಾತ್ ಅವರು ಏನಾದರೂ ಹೋಗಬೇಕು ಅಂದ್ರೆ ಎಲ್ಲಿಗೆ ಹೋಗ್ತಾರೆ ಏನು ಮಾಡ್ತಾರೆ ಹಾಗಾಗಿ ಇದು ಮಾಡೋದು ತೊಂದ್ರೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹೋಟೆಲ್ ಮಾಲೀಕರಷ್ಟೇ ಅಲ್ಲ ಗ್ರಾಹಕರು ಇದ್ದಾರೆ ಗ್ರಾಹಕರನ್ನ ಕೇಳೋಣ ಈ ನೈಟ್ ಕರ್ಫ್ಯೂ ತಮ್ಮ ಜನಜೀವನ ದಿನನಿತ್ಯದ ಜೀವನದ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ ನಾವೀಗ ಟೂರಿಸ್ಟ್ ಪ್ಲೇಸ್ ಗಳಿಗೆ ಹೋಗೋದಾದ್ರೆ ಅದು ತುಂಬಾ ಸಮಸ್ಯೆ ಆಗ್ತದೆ ನಾವೀಗ ಬೇರೆ ಕಡೆಯಿಂದ ಬಂದಿದ್ದೇವೆ ಈಗ ಆಲ್ ಆಫ್ ಸಡನ್ ಈಗ ನಮಗೆ ಎಲ್ಲಾದರೂ ನೈಟ್ ಕರ್ಫ್ಯೂ ಹೇರಿದಾಗ ನಾವು ಎಲ್ಲಿ ಹೋಗೋದು ಎಲ್ಲಿ ಉಳ್ಕೊಳ್ಳೋದು ನಾವು ರಿಟರ್ನ್ ಹೋಗ್ಲಿಕ್ಕೆ ಆಗೋದಿಲ್ಲ ಇದೆಲ್ಲ ತುಂಬಾ ಸಮಸ್ಯೆಗಳಾಗ್ತದೆ ಸೋ ಇದು ಅಂದ್ರೆ ಗ್ರಾಹಕರು ಇರಬಹುದು ಗ್ರಾಹಕರು ಕೂಡ ಹೇಳುವಂತದ್ದು ಯಾಕಂತ ಹೇಳಿದ್ರೆ ಮೈಸೂರು ಪ್ರವಾಸೋದ್ಯಮಕ್ಕೆ ಹೆಸರುವಾಸಿ ಆಗಿರತಕ್ಕಂತ ಸ್ಥಳ ಪ್ರವಾಸಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅವರಿಗೆ ಬಂದಂತವರಿಗೆ ಉಳ್ಕೊಳ್ಳಲಿಕ್ಕೆ ಮಾಡಲಿಕ್ಕೆ ಸಮಸ್ಯೆ ಆಗುವಂತದ್ದು ಅದರ ಜೊತೆಗೆ ಹೋಟೆಲ್ನ ಮಾಲೀಕರಿಗೂ ಕೂಡ ತೊಂದರೆ ಆಗಿರತಕ್ಕಂತ ಇನ್ನೊಬ್ರು ಇದ್ದಾರೆ ಅವರನ್ನು ಕೂಡ ಮಾತನಾಡಿಸೋಣ ಸರ್ ಈಗ ನೈಟ್ ಕರ್ಫ್ಯೂ ಏನಿದೆ ಇವತ್ತಿಂದ 10 ದಿನ ಅದು ತಮ್ಮ ಬದುಕಿನ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ನೋಡಿ ನಾವು ಇಲ್ಲಿ ಒಂದು ಮೈಸೂರು ಟ್ಯಾಕ್ಸಿ ಡ್ರೈವರ್ ಇಲ್ಲಿ ಆಕ್ಚುಲಿ ನಡೆಯೋದಾದ್ರೆ ನ್ಯೂ ಇಯರ್ ಮತ್ತೆ ಕ್ರಿಸ್ಮಸ್ ಗೆ ತುಂಬಾ ಚೆನ್ನಾಗಿ ನಡೆಯುತ್ತದೆ ತುಂಬ ಆಸೆ ಇಟ್ಕೊಂಡಿದ್ದು ಆದರೆ ಇವ್ರು ಮಾಡಿರೋ ಲಾಕ್ಡೌನಿಂದ ಕರ್ಫ್ಯೂಯಿಂದ ಹೇಳಿರೋದು 10 ಗಂಟೆ ಗಂಟ 9 ಗಂಟೆಗೇ ಪೊಲೀಸವರು ಬಂದು ಸ್ಟಾರ್ಟ್ ಮಾಡ್ತಾರೆ ಕ್ಲೋಸ್ ಮಾಡಿಸೋದು ತುಂಬ ಬೇಜಾರಾಗೈತೆ ಸರ್ ಅದರಿಂದ ತುಂಬ ಲಾಸು ಆಗುತ್ತೆ ಟೂರಿಸ್ಟು ಇಲ್ಲಿ ಆಲ್ಮೋಸ್ಟ್ 90% ಟೂರಿಸ್ಟ್ ಇರುತ್ತೆ ಏನಂತ ಹೇಳಿದ್ರೆ ಇವಾಗ ನ್ಯೂ ಇಯರಿಂದ ಇವಾಗ ಕ್ರಿಸ್ಮಸಿಂದ ನ್ಯೂ ಇಯರ್ ಗಂಟ ಇಲ್ಲೇನಾಗುತ್ತೆ ಟೂರಿಸ್ಟ್ ಜಾಸ್ತಿ ಇರುತ್ತೆ ನಮಗೆ ಅದೇ ಬಿಸ್ನೆಸ್ ಟೈಮು ಇವ್ರು ಮಾಡಿರೋದು ಅನ್ಫಾರ್ಚುನೇಟ್ಲಿ ಯಾರ್ಯಾರೋ ಬಂದು ಇವ್ರು ಮುಗಿಸ್ಕೊಂಡ್ರು ಆದರೆ ಅದು ಕಷ್ಟ ನಾವು ಪಡ್ತಾ ಇದ್ದೀವಿ ಸರ್ ಅಷ್ಟೇ ಸೋ ಪ್ರತಿಮ ಇದು ಮೈಸೂರಿನಲ್ಲಿ ಸದ್ಯಕ್ಕೆ ಚಿತ್ರಣ ಸದ್ಯದ ಚಿತ್ರಣ ಇರತಕ್ಕಂಥದ್ದು ರಾಜ್ಯ ಸರ್ಕಾರ ಏರಿರತಕ್ಕಂಥ ನೈಟ್ ಕರ್ಫ್ಯೂ ಏನಿದೆ ಅದು ಹೋಟೆಲ್ ಉದ್ಯಮ ಇರ್ಬೋದು ಟ್ಯಾಕ್ಸಿ ಡ್ರೈವರ್ಸ್ ಇರ್ಬೋದು ಜೊತೆಗೆ ಇಲ್ಲಿಗೆ ಬರ್ತಕ್ಕಂಥ ಪ್ರವಾಸಿಗರು ಇರ್ಬೋದು ಅವರಲ್ಲಿ ಹೆಚ್ಚು ನಿರಾಸೆಯನ್ನು ಮಾಡಿದೆ ಇದೊಂದಷ್ಟು ಮಾಡಿಫೈ ಮಾಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಕೂಡ ಆಗಿದೆ ಪ್ರತಿಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್